ಸಡನ್ ಆಗಿ ಒಬ್ಬ ಅಪೋಸಿಟ್ ಬೋಟ್ ನವನ್ ಬಂದ ಅವಾಗ ಏನ್ ಮಾಡ್ತೀರಾ ನಿಲ್ಲಿಸಬೇಕಂದ್ರೆ ರಿವರ್ಸ್ ರಿವರ್ಸ್ ಆಗಿ ಸ್ಪೀಡ್ ಕೊಡ್ಬೇಕು ನಿಲ್ತದೆ ರಿವರ್ಸ್ ಆಗಿ ಸ್ಪೀಡ್ ಕೊಟ್ರೆ ಇದು ಬ್ರೇಕ್ ಇಲ್ವಾ ಬ್ರೇಕ್ ಇಲ್ಲ ಬಿಕಾಸ್ ನಮಗೆ ಮೀರು ಬಲಿ ಯಾರಾದ್ರೂ ಬಲಿ ಇಟ್ಟರೆ ಲಾಂಗ್ ಪೊಸಿಷನ್ ಇಲ್ತಾರೆ ಅಲ್ಲಿಗೆ ಸೀದಾ ಒಂದು ಎ ಪಾಯಿಂಟ್ ನಂಬರ್ ಉಂಟು ಒಂದು ಎ ಪಾಯಿಂಟ್ ಕೊಟ್ರೆ ಅಲ್ಲಿಗೆ ಸೀದಾ ಸರ್ತ ಹೋಗ್ಲಿಕ್ಕೆ ಆಗ್ತದೆ ಆ ಗಾಡಿಯಲ್ಲಿ ಜಿಪಿಎಸ್ ಇರುತ್ತೆ ಅಂತ ಹೇಳಿ ಜಿಪಿಎಸ್ ಉಂಟು ಅವರ ಹತ್ರ ಅಲ್ಲಿಗೆ ನಾವು ಎ ಪಾಯಿಂಟ್ ಕೊಡ್ಬೇಕು ಇಷ್ಟು ಗಂಟೆ ದಾರಿ ಇಷ್ಟು ಹೋಗ್ಲಿಕ್ಕೆ ಉಂಟು ಅಲ್ಲಿಗೆ ಎಲ್ಲ ಗೊತ್ತಾಗ್ತದೆ ಅದ್ರ ತೋರಿಸುತ್ತ ಅದು ಇಂತ ರೂಟ್ ಅಲ್ಲಿ ಹೋದ್ರೆ ಇಷ್ಟು ಇಷ್ಟು ಗಂಟೆಗೆ ರೀಚ್ ಆಗ್ತದೆ ಅಂತ ಸಂಬಳ ಒಂದು ಲಕ್ಷದಲ್ಲಿ 30,000 ಏನ್ ಒಂದು ಲಕ್ಷದಲ್ಲಿ 30,000 ಅದು 30% ಅಂತ ನಮ್ಮ ದುಡಿಯವರಿಗೆ 30% ವೀಕ್ಷಕರೇ ಕರ್ನಾಟಕದ ಅತಿ ದೊಡ್ಡ ಮೀನುಗಾರಿಕೆಗೆ ಬಂದರ ಅಂದ್ರೆ ಅದು ಮಲ್ಪೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮಲ್ಪೆ ಇತ್ತೀಚಿನ ಹೂಳಿನಲ್ಲಿ ಸುಮಾರು 100 ಜನ ವರ್ಷಕ್ಕೆ ಸಾಯ್ತಾ ಇದ್ದಾರೆ ಅದು ಯಾರಲ್ಲ ಬೇರೆವರಲ್ಲ ಅಲ್ಲಿ ದುಡಿಯುವಂತ ಕಾರ್ಮಿಕರು ಹೀಗಾಗಿ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂದ್ರೆ ಪರ್ಷಿಯನ್ ಬೋಟ್ ಅಲ್ಲಿ ಮೀನುಗಾರಿಕೆ ಆಳ ಸಮುದ್ರಕ್ಕೆ ಹೋಗ್ತಾ ಇರುವಂತ ಕಾರ್ಮಿಕರನ್ನ ಒಂದು ಸಂದರ್ಶನ ಮಾಡುವ ಯಾಕಂದ್ರೆ ಈ ಕಾರ್ಮಿಕರಿಗೆ ಯಾವುದೇ ಹೆಸರು ಅಥವಾ ಗುರುತಿನ ಚೀಟಿ ಗುರುತಿನ ಪತ್ರ ಇರೋದಿಲ್ಲ ಯಾಕಂದ್ರೆ ನಾನು ಈ ಕೇಳ್ತಾ ಹೋದೆ ಒಬ್ಬರು ಆಂಧ್ರದವರು ಇದ್ದಾರೆ ಒಡಿಸಾದವರು ಇದ್ದಾರೆ ಕರ್ನಾಟಕದವರು ಇದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಕೆಲಸಕ್ಕೆ ಬಂದಂತವರು ಇದ್ದಾರೆ ಹೀಗಾಗಿ ಇಲ್ಲಿ ಎಷ್ಟೋ ಸುಮಾರು ಜನ ಈ ಆಳ ಸಮುದ್ರದಲ್ಲಿ ಕೆಲವೊಂದು ಸರಿ ದುರಂತ ಘಟನೆ ಆದಾಗ ಅವರು ಹಾಗೆ ಪ್ರಾಣನೂ ಹೊರಟೋಗ್ಬಿಡುತ್ತೆ ಅಥವಾ ಅವರಿಗೆ ಅಂದ್ರೆ ಕನಿಷ್ಠ ಕೂಲಿ ಆದರೂ ಇದೇನಾ ಇಲ್ವಾ ಅಥವಾ ಅವರ ಸಮಸ್ಯೆಗಳು ಯಾಕಂತ ಹೇಳಿದ್ರೆ ನಾವು ಊರೊಳಗಾದ್ರೆ ನಗರದೊಳಗಾದ್ರೆ ಅಥವಾ ಬೇರೆ ಬೇರೆ ಕಡೆ ಆದ್ರೆ ಎಲ್ಲಾ ಸಮಸ್ಯೆಗಳನ್ನು ಆಲಿಸ್ತಾ ಇರ್ತೇವೆ ಆದ್ರೆ ಇದು ಸಮುದ್ರದ ಮಧ್ಯ ನಡೆಯುವಂತದ್ದು ತುಂಬಾ ರಿಮೋಟ್ ಪ್ಲೇಸ್ ಇಲ್ಲಿ ಯಾರು ಬರೋದಿಲ್ಲ ಮಧ್ಯ ಸಮುದ್ರದಲ್ಲಿ ಇದೇವೆ ನಾವು ಹೀಗಾಗಿ ಅವ್ರ ಸಮಸ್ಯೆ ಏನಿದೆ ಅಂತ ಕೇಳ್ತಾ ಹೋಗುವ ನೀವು ಈ ಬೋಟಿಗೆ ಎಷ್ಟು ಕಾರ್ಮಿಕರು ಇದ್ದಾರೆ ಅವರೇ ಸರ್ 36 37 ಏನ ಇರ್ತೇವೆ ಹ ಒಟ್ಟು ಇದರಲ್ಲಿ ಎಲ್ಲಿಯವರು ಇದ್ದಾರೆಲ್ಲ ಇಲ್ಲಿ ಆಂಧ್ರ ಒಡಿಶಾ ಕರ್ನಾಟಕ ಎಲ್ಲ ಇದ್ದಾರೆ ನೀವು ಬೆಳಗ್ಗೆ ಈಗ ಎಷ್ಟು ಗಂಟೆಗೆ ಹೊರಡ್ತೀರಾ ನಾವು 3:30 ಇಂದ 4 ವರೆಗೆ ಇಲ್ಲಿ ಈಚೆ ಆಗಬೇಕು ಬೋಟಿಗೆ ಹ 4 ಗಂಟೆಗೆ 4 ವರೆಗೆ ಅದು ಟೈಮಿಂಗ್ ಅಂತ ಇರ್ತದೆ ಬೋಟ್ ಬಿಡ್ಲಿಕ್ಕೆ ಒಂದ ಸಲ ಟೈಮಿಂದ ಅಡ್ಜಸ್ಟ್ ಆಗ್ತದೆ ಸಿಕ್ಕಿದ್ರೆ ಆಯ್ತು ಇಲ್ಲಾದ್ರೆ ಇಲ್ಲ ಅಂದ್ರೆ ಈಗ ನಿಮಗೆ ಸಂಬಳ ಎಲ್ಲ ಹೇಗೆ ಸಂಬಳ 1 ಲಕ್ಷದಲ್ಲಿ 30,000 ಏನು 1 ಲಕ್ಷದಲ್ಲಿ 30,000 ಅದು 30% ಅಂತ ನಮ್ಮ ದುಡಿಯವರಿಗೆ 30% ಅಂದ್ರೆ ನಿಮಗೆ ಸ್ಯಾಲರಿ ಅಂತಿಲ್ಲ ಸಂಬಳ ಅಂತಿಲ್ಲ ಫಿಕ್ಸ್ ಅದೆಲ್ಲ ಏನಿಲ್ಲ ಸರ್ ಅದು ಗವರ್ನಮೆಂಟ್ ನವರಿಗೆ ಮಾತ್ರ ಹ ನಿಮಗೆ ನಮಗೆ ಇಲ್ಲ ನಿಮಗೆ ಏನಾದರೂ ಅಂದ್ರೆ ಈಗ ಇವತ್ತು ಮೀನ್ ಸಿಗಲಿಲ್ಲ ಇವತ್ತು ಹೇಗಾಗುತ್ತೆ ನಿಮ್ಮದು ನಮಗೆ ಇವತ್ತು ಏನಾದರೂ ದಣಿಯವರೇ ನಮ್ಮನ್ನ ಇವತ್ತು ಮೇಲೆ ತಕೊಂಡು ಹೋಗಿ ಅದು ಬೋನಸ್ ಅಂತ ಇರ್ತೇವೆ ನಾವು ದಿವಸಕ್ಕೆ ಎಲ್ಲ ಬೋಟ್ ಅಲ್ಲಿ ಇರ್ತದೆ ನಮ್ಮ ಸಲಾಗಿ ಕೊಡ್ತಾರೆ ಎಷ್ಟು 200 ರೂಪಾಯಿ ಕೊಡ್ತಾರೆ ಅಷ್ಟೇ ಹಾ ಇವತ್ತು ನಿಮಗೆ ಎಷ್ಟು ಈಗ ಗಳಿಸಿದ್ರ ದುಡ್ಡು ಇನ್ನು ಬಂದರು ಹೋಗಿ ಅಲ್ಲಿ ರೈಟರ್ ಅಂತ ಇರ್ತಾರೆ ಅವರ ಹತ್ರ ತಕೊಂಡು ನಾವೆಲ್ಲ ಹಂಚಿಕೊಂಡು ಹೋಗು ಅಲ್ಲಲ್ಲ ಈಗ ನಿಮ್ಗೆ ಏನು ಇವತ್ತು ಬೆಳಗ್ಗೆಯಿಂದ ಎಷ್ಟು ದುಡಿದ್ರ ಈಗ ನೀವು ವಾಪಸ್ ಹೋಗ್ತಾ ಇದ್ರಲ್ಲ ಎಷ್ಟು ದುಡಿದ್ರ ಇವತ್ತು ಏನಿಲ್ಲ ಅದೇನು ನೋಡಿದ್ರೆ ಅಲ್ಲಿ ಮೀನು ಉಂಟಲ್ಲ ಸರ್ ಒಂದು 2 ಬುಟ್ಟಿ ಮೀನು ಅದಕ್ಕೆ ಎಷ್ಟು ಸಿಕ್ಕಬಹುದು ಒಂದು ದಿವಸ ಸಿಕ್ಕಿದ್ರೆ 4 ದಿವಸ ಇಲ್ಲ ಎಷ್ಟು ಸಮಯ ಕೆಲಸ ಮಾಡಿದ್ರೆ ಬೆಳಗ್ಗೆಯಿಂದ ಈಗ ಬೆಳಗ್ಗೆಯಿಂದ ಇಲ್ಲಿ ಇಷ್ಟುವರೆಗೆ ಸುಮಾರು ಒಂದು 8-9 ತಾಸು ಕೆಲಸ ಮಾಡಿದ್ರೆ ಮಾಡಿದ್ರು 1 ರೂಪಾಯಿನೂ ಇಲ್ಲ ಇಲ್ಲ ಯಾಕೆ ಇದು ಈ ಪದ್ಧತಿ ಇದೆ ಇಲ್ಲಿ ಪರ್ಸೆಂಟೇಜ್ ಅಂತ ಹೇಳಿ ಯಾಕೆ ಸಂಬಳ ಅನ್ನೋದಿಲ್ಲ ಅದು ಇಲ್ಲಿ ಮುಂಚೆ ಕೂಡ ಹೀಗೆ ಇತ್ತು ಈಗಲೂ ಕೂಡ ಹಾಗೆ ಉಂಟು ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಕೆಲಸನ ನಾವು ಸಾಧಾರಣ ಒಂದು 35 ವರ್ಷದಿಂದ ಮಾಡ್ತಿದ್ದೀವಿ ಸರ್ 35 ವರ್ಷನ ಯಾವುದು ಈ ಕೆಲಸನ ಆ ಮೀನುಗಾರಿಕೆಯಲ್ಲಿ ಹಾ
ಸೌಲಭ್ಯ ಏನು ಸರ್ಕಾರ ಏನಾದರೂ ಕೊಡುತ್ತಾ ನಿಮಗೆ ಆರೋಗ್ಯ ಸಮಸ್ಯೆಗೆ ಬೇರೆ ನಿಮಗೆಲ್ಲ ಬೇರೆ ಇವರಿಗೆಲ್ಲ ಸ್ವಲ್ಪ ಸ್ವಲ್ಪ ಬಂದಿದೆ ಅಂತ ಅದು ಎಲ್ಲಿಗೆ ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಪೇಪರ್ ಅಲ್ಲಿ ಬರ್ತದೆ ಟಿವಿ ಅಲ್ಲಿ ಬರ್ತದೆ ಅಲ್ಲಿಗೆ ಅಷ್ಟು ಇಲ್ಲಿಗೆ ಅಷ್ಟು ಅಂತ ಮೀನುಗಾರಿಕೆಯಲ್ಲಿ ನಮ್ಮ ನಮಗೆ ಇಷ್ಟವರೆಗೆ ಒಂದು ರೂಪಾಯಿ ಕೂಡ ಬರಲಿಲ್ಲ ಒಂದು ರೂಪಾಯಿ ಬರಲಿಲ್ಲ ಬರಲಿಲ್ಲ ನೀವು ಮೀನುಗಾರಿಕೆಯದ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಕಾರ್ಮಿಕರ ಸಮಸ್ಯೆ ಅಂದ್ರೆ ಏನು ಮಾತಾಡ್ತೀರಾ ಹೇಳಿ ಸ್ವಲ್ಪ ಕಾರ್ಮಿಕ ಅಂದ್ರೆ ನಮಗೆ ದಿವಸ ದುಡಿಮೆಗೆ ಹೋದ ಮೇಲೆ ಏನಾದರೂ ಸಿಗಬೇಕು ಕನಿಷ್ಠ ಸಂಬಳ ಮನೆಯಲ್ಲಿ ಮಕ್ಕಳು ಇರ್ತಾರೆ ಹೆಂಡತಿ ಮಕ್ಕಳು ಇರ್ತಾರೆ ಎಲ್ಲ ಇರ್ತಾರೆ ದಿವಸ ನಮ್ಮ ಲೆಕ್ಕದಲ್ಲಿ ಒಂದು ತಿಂಗಳಿಗೆ ಒಂದು ಮನೆಯಲ್ಲಿ 30,000 ರೂಪಾಯಿ ಖರ್ಚು ಇತ್ತು ಎಲ್ಲ ಕರೆಂಟ್ ಬಿಲ್ ಜಾಸ್ತಿ ಎಲ್ಲ ಇದರ ನೀರು ಬಿಲ್ ಜಾಸ್ತಿ ಎಲ್ಲ ಜಾಸ್ತಿ ಆಗಿದೆ ಅದು ಯಾರತ್ರ ಕೇಳಲಿಕ್ಕೆ ಇಲ್ಲ ನಮಗೆ ಪದ್ಧತಿ ಆಗಿ ಅಂತ ಆಗಿ ನಡೆಕೊಂಡು ಹೋಗುತ್ತೆ ಈಗ ತಿಂಗಳಿಗೆ ಎಷ್ಟು ಗಳಿಸ್ತೀರಾ ನೀವು ಒಂದು ತಿಂಗಳಿಗೆ 10,000 ರೂಪಾಯಿ ಸಿಕ್ಕಿದ್ರೆ ಒಂದು ತಿಂಗಳಿಗೆ ಸಿಕ್ಕಿದ್ರೆ 20,000 ಒಂದು ತಿಂಗಳಿಗೆ 5,000 ಕೂಡ ಸಿಕ್ಕಿದ ಟೈಮ್ ಉಂಟು ಇದು ಎಷ್ಟು ತಿಂಗಳದ ಸೀಸನ್ ಇದು ನಮಗೆ ಇಲ್ಲಿ ಸೀಸನ್ ಅಂದ್ರೆ ಈಗ ಮೇ ಲಾಸ್ಟ್ ಗೆ ಆಯ್ತು ಸೀಸನ್ ಇನ್ನು ಲಾಸ್ಟ್ ಗೆ ಆಯ್ತು ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಇನ್ನು ಸೆಪ್ಟೆಂಬರ್ ಆಗಸ್ಟ್ ಗೆ ಆಗಸ್ಟ್ ಈಗ ಇವರೆಲ್ಲ ಅವರವರ ರಾಜ್ಯಕ್ಕೆ ಹೋಗ್ತಾರಾ ಹೌದು ಈಗ ಈಗ ಅವರವರ ರಾಜ್ಯಕ್ಕೆ ಹೋಗ್ತಾರಾ ಅದರ ಉಪಯೋಗ ಏನಿದೆ ಸುಮ್ಮನೆ ಹೊರಗಡೆನೇ ಇದಕ್ಕಿಂತ ಜಾಸ್ತಿ ಸಂಬಳ ಇದೆ ಅಲ್ಲ ಅವರು ಹೊರಗಡೆ ಇದ್ದಿದ್ದಾರೆ ಮುಂಚೆ ಅಲ್ಲ ಗೋವಾ ರತ್ನಗಿರಿ ಎಲ್ಲ ಇದ್ದಿದ್ದಾರೆ ಅದರಲ್ಲಿ ಕೆಲಸ ಮಾಡಿದವರು ಅವರಿಗೆ ಅಲ್ಲಿ ಅಷ್ಟು ಉತ್ಪತ್ತಿ ಇಲ್ಲ ಇಲ್ಲಿ ಏನಾದರೂ ಒಂದು ಸಾಧಾರಣ ಒಂದು 100 ರಲ್ಲಿ 40% ನಾವು ಒಟ್ಟಾಗಿ ದುಡಿದು ಏನಾದರೆ ಮನೆಗೆ ತಗೊಂಡು ಹೋಗ್ತೀವಿ ಅಂದ್ರೆ ಈಗ ಅಲ್ಲ ನಾನು ಕೇಳೋದು ಈಗ ಕೂಲಿನೇ ಇಷ್ಟು ಕಡಿಮೆ ಇರುತ್ತೆ ಅಂದ್ರೆ ಈ ಉದ್ಯೋಗ ಕಲ್ತಿದಾರಂತ ಕೆಲಸ ಮಾಡ್ತಾರೆ ಅವರು ಇಲ್ಲ ಸರ್ ಕೆಲವರು ಇದರಲ್ಲಿ ಕಲ್ತಿದ್ದವರು ಸುಮಾರು ಜನ ಸಾಧಾರಣ ವಯಸ್ಸಿನವರು ಇದ್ದಾರೆ ಈಗ ಸಣ್ಣವರು ಕೂಡ ಇದೇ ಉದ್ಯೋಗದಲ್ಲಿ ಮೇಲೆ ಬಂದವರು ಇದ್ದಾರೆ ಅದೇ ಬಹಳ ಕಮ್ಮಿ ಜನ ಗೌರ್ಮೆಂಟ್ ಸೌಲಭ್ಯ ಯಾವುದು ಸಿಕ್ಕಲಿಲ್ಲ ನಮಗೆ ಮೀನುಗಾರಿಕೆಯಲ್ಲಿ ಮತ್ ನೋಡಲ್ಲಿ ಮಾನ್ಯ ವೀಕ್ಷಕರೇ ಪರ್ಷಿಯನ್ ಬೋಟ್ ಮೀನು ಹಿಡಿಯೋ ಬೋಟ್ ಇದರ ಏನೊಂದು ಚಾಲಕರಿದ್ದಾರೆ ಇವ್ರಿಗೆ ಏನಂತಾರ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಕೇಳ್ತಾ ಹೋಗುವ ಸರ್ ಇದು ಏನು ತಮ್ಮ ಹೆಸರು ನನ್ನ ಹೆಸರು ಪುರುಷೋತ್ತಮ ಅಂತ ಇಲ್ಲಿಯವರು ಮಲ್ಪೆಯವರು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಅದೊಂದು 12-13 ವರ್ಷ ಆಗು ಬೋಟ್ ಇದಕ್ಕೇನು ಲೈಸೆನ್ಸ್ ಇದೆನಾ ಲೈಸೆನ್ಸ್ ಅಂತ ಹೇಳಿ ಏನಿಲ್ಲ ಅದು ಓನರ್ನವ್ರಿಗೆ ಮಾಡಿಕೊಡ್ತಾರೆ ಏನು ಬೋಟ್ ಓಡಿಸೋದಕ್ಕೆ ಹೌದು ಅವರೇ ಸರ್ ಇದು ಮಾಡು ಅಲ್ಲ ಈಗ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೇಗೀಗ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವೀಗ ಕಲಸಿ ಆಗಿ ಬಂದು ದುಡ್ದು ಮತ್ತೆ ಬೇರೆ ಡ್ರೈವರ್ ಹತ್ರ ಸ್ವಲ್ಪ ತಗೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಇದೇನಿದೆ ಪಾರ್ಟ್ ಇದು ಅದಿದ್ದು ಸ್ಟೇರಿಂಗ್ ಇದು ಹೇಗೀಗ ನಾವು ರೈಟ್ ಕಾರ್ ತಿರುಗಿಸಿದಾಗೇನಾ
ಫ್ಯಾನ್ ಗೆ ಹಿಂದ್ಗಡೆ ಚಿಕನ್ ಚಿಕನ್ ಅಂತ ಹೇಳ್ತೇವೆ ನಾವು ಅಂದ್ರೆ ಒಂದು ಸ್ಟೇರಿಂಗ್ ತಿರುಗಿಸುವಾಗ ಅಂದ್ರೆ ಟರ್ನ್ ಟರ್ನಿಗೆ ಅದು ಅದೊಂದು ಇದುಂಟು ಕಬ್ಬಿಣದ್ದು ಸ್ಟೇರಿಂಗ್ ತಿರುಗುವಾಗ ಯಾವ ಕಡೆ ತಿರುಗಬೇಕು ಸ್ಟೇರಿಂಗ್ ತಿರುಗಿಸಿದ್ರೆ ಆ ಕಡೆ ತಿರುಗ್ತದೆ ಅಂದ್ರೆ ಅದ್ರೆ ಇದ್ರಲ್ಲಿ ಬ್ಯಾಲೆನ್ಸ್ ಅದ್ರಲ್ಲಿ ಬ್ಯಾಲೆನ್ಸ್ ಎಲ್ಲ ಈಗ ಇದರಲ್ಲಿ ಎಷ್ಟು ವೇಟ್ ಹಾಕಬಹುದು ಈಗ ಇದೇ ನೀವ್ರ ಇದು ಇದೊಂದು ಪಾರ್ಟ್ ಇದೆ ಇಲ್ಲಿ ಮಿಷನ್ ಕನೆಕ್ಷನ್ ಅದು ಇದು ಸ್ಪೀಡ್ ಗೇಜ್ ಮತ್ತೆ ಆಯಿಲ್ ಪ್ರೆಷರ್ ಮತ್ತೆ ಹೀಟರ್ ಗೇಜ್ ಇದೆಲ್ಲ ಮಾನಿಟರ್ ಅದು ಎಷ್ಟು ಸ್ಪೀಡ್ ಹೋಗುತ್ತೆ ಇದು ಸ್ಪೀಡ್ ಅದೇ 18 ಸ್ಪೀಡ್ ಜಾಸ್ತಿ ಅಂದ್ರೆ 18 ಸ್ಪೀಡ್ ಹೋಗ್ತದೆ ರನ್ ಅಲ್ಲಿ ರನ್ನಿಂಗ್ ಅಲ್ಲಿ ಯಾರಾದ್ರೂ ಬಲೆ ಹಾಕಿದ ಮೆಸೇಜ್ ಬಂದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೀಡ್ ಜಾಸ್ತಿ ಇಟ್ಕೊಂಡು ಹೋಗ್ತೇವೆ ಹತ್ರ ಇದ್ರೆ ಕಾಣ್ತಿದ್ರೆ ಈಗ ಇಲ್ಲಿ ಇದೇನಿದೆ ಎರಡು ಇದೆ ಅಲ್ಲ ಇದು ಇದು ಗಿಯರ್ ಅದಾದ್ರೆ ಗಿಯರ್ ಅಂದ್ರೆ ಒಂದು ಫಾರ್ವರ್ಡ್ ನ್ಯೂಟ್ರಲ್ ರಿವರ್ಸ್ ಅಷ್ಟೇ ಮತ್ತೆ ಫಸ್ಟ್ ಸೆಕೆಂಡ್ ಯಾವ್ದಿಲ್ಲ ಅಂದ್ರೆ ಒಂದು ಅಂದ್ರೆ ನ್ಯೂಟ್ರಲ್ ಫಾರ್ವರ್ಡ್ ರಿವರ್ಸ್ ಅಷ್ಟೇ ಹಿಂದೆ ತಗೊಳ್ಳೋದಕ್ಕೆ ಅವಾಗ ಹೇಗೆ ಹಿಂದೆ ಹೇಗೆ ಅದು ಇದಾಗುತ್ತೆ ಚಕ್ರ ಇದೆ ಕೆಳಗೆ ಏನಾದ್ರು ಚಕ್ರ ಅಂತ ಇಲ್ಲ ಇಂಜಿನ್ ಅಲ್ಲಿ ಅದು ಇದ್ರೆ ಮೇಲೆ ಗಾಡಿದ್ದು ಸೆಟ್ಟಿಂಗ್ ಬೇರೆ ಇದ್ರದ್ದು ಸೆಟ್ಟಿಂಗ್ ಬೇರೆ ಇದು ನಮ್ಗೆ ಇದು ಫಸ್ಟ್ ಸೆಕೆಂಡ್ ಗೇರ್ ಏನಿಲ್ಲ ಫಾರ್ವರ್ಡ್ ನ್ಯೂಟ್ರಲ್ ರಿವರ್ಸ್ ಅಷ್ಟೇ ನ್ಯೂಟ್ರಲ್ ಅಂದ್ರೆ ಸುಮ್ನೆ ಸ್ಟ್ರೈಟ್ ಆಗಿ ಈಗ ನಾನು ಇಲ್ಲಿ ಒಂದು ಏನೋ ಐಟಮ್ ಇದೆ ಇದೇನು ಸರ್ ಇದು ಇದು ವೈರ್ಲೆಸ್ ಅಂತ ವೈರ್ಲೆಸ್ ಅದು ನಮ್ಮ ಮೀನಿದ ಮೆಸೇಜ್ ಬೇರೆ ಬೋಟ್ನವ್ರ ಹತ್ರ ಮೀನಿದ ಮೆಸೇಜ್ ಕೇಳಲಿಕ್ಕೆ ಮತ್ತೆ ಏನಾದ್ರೆ ಆದ್ರೆ ವೈರ್ಲೆಸ್ ಅಲ್ಲಿ ಎಲ್ಲ ಮೆಸೇಜ್ ಸಿಗ್ತದೆ ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಸಿಗ್ತದೆ ಇದು ಇದೇನಿದು ಇದ್ರಲ್ಲಿ ಅದು ಫಿಶ್ ಫೈಂಡರ್ ಮೀನ್ ನೋಡು ಹೇಗೆ ಹೇಗೆ ನೋಡ್ತೀರಾ ಮೀನ್ ಮೇಲೆ ಬೋಟ್ ಹೋಗುವಾಗ ಮೀನ್ ಟಿವಿಯಲ್ಲಿ ಬೀಳ್ತದೆ ಯಾವ್ದು ಇಲ್ಲಿ ಬಲೆ ಹಾಕುವಾಗ ನಮ್ಮ ಅಂದಾಜಲ್ಲೇ ಹಾಕ್ಬೇಕಷ್ಟೇ ಅದು ಮೀನು ಆ ಕಡೆ ಹೋಗ್ತದೆ ಈ ಕಡೆ ಹೋಗ್ತದೆ ಏನಿಲ್ಲ ನಾವು ಅಂದಾಜಲ್ಲೇ ಹೊಡ್ಕೊಂಡು ಹೋಗ್ಬೇಕು ಬಲೆ ಅಂದ್ರೆ ಕೆಳಗೆ ಮೀನ್ ಇದ್ರೆ ಕ್ಯಾಮ್ರಾದಲ್ಲಿ ತೋರಿಸುತ್ತೆ ಕ್ಯಾಮ್ರಾ ಉಂಟು ಎರಡು ಕ್ಯಾಮ್ರಾ ಉಂಟು ಬೋಟ್ ಅಡಿಯಲ್ಲಿ ಎಲ್ಲಿ ಕ್ಯಾಮ್ರಾ ಎರಡು ಇದೆ ಬೋಟ್ಗೆ ಟಚ್ ಆಗಿ ಉಂಟು ಬೋಟ್ ಅಡಿಯಲ್ಲಿ ಉಂಟು ಎರಡು ಕ್ಯಾಮ್ರಾ ಆಚೆ ಹೆಚ್ಚು ಇದಕ್ಕೆ ಯಾವ್ದು ಇಂಜಿನ್ ಮಾಮೂಲಿ ಆಗಿರೋದು ಅಶೋಕ್ ಲೈಲ್ಯಾಂಡ್ ಇಂಜಿನ್ ಸಣ್ಣ ಬೋಟ್ ಅಲ್ಲಿ ಇದು ದೊಡ್ಡ ಬೋಟ್ ಸ್ಪೀಡ್ ವೈಚೈ ಸೆನೆಟ್ರಾಕ್ ಎಲ್ಲ ಕೆಲ ಬೋಟ್ ಅಲ್ಲಿ ಸೆನೆಟ್ರಾಕ್ ಎಲ್ಲ ಉಂಟು ಇಂಜಿನ್ ಹೆಸರು ಇದರಲ್ಲಿ ನೀವು ಯಾವತ್ತು ಎಷ್ಟು ಹೈಯೆಸ್ಟ್ ಲೋಡ್ ಮಾಡಿದಿರಾ ಅಂದ್ರೆ 30 ಟನ್ 30 35 ಟನ್ ವರೆಗೆ ಲೋಡ್ ಮಾಡಿದೆ ಇದು ಜಾಸ್ತಿ ಸಿಗ್ಲಿಲ್ಲ ನೀವು ಹೊಸ ಬೋಟ್ ಅಲ್ಲ ಬಂದದಷ್ಟೇ ಇನ್ನು ನೋಡ್ಬೇಕು ಎಷ್ಟು ಮೈಲೇಜ್ ಕೊಡುತ್ತೆ ಮೈಲೇಜ್ ಗಂಟೆಗೆ 32 ಗಂಟೆಗೆ 32 ಲೀಟರ್ ಡೀಸೆಲ್ ಲೀಟರ್ ಈಗ ನೀವು ಹೋಗಿ ಬಂದ್ರಲ್ಲ ಇವತ್ತು ಬೆಳಗ್ಗೆ ಎಷ್ಟು ಡೀಸೆಲ್ ಹೋಯ್ತು 200 ಜಾಸ್ತಿ ಹೋಯ್ತಂತ ಈಗ ಇದು ಸ್ಟೇರಿಂಗ್ ಇದನ್ನಾದ್ರೆ ಇದೇನಿದು ಹೈಡ್ರೋಲಿಕ್ ಆಗಿರುತ್ತೆ ಕೇಬಲ್ ಸ್ಟೇರಿಂಗ್ ಹೌದಾ ಆಮೇಲೆ ಈಗ ನಿಮ್ಗೆ ಸಡನ್ ಆಗಿ ಒಬ್ಬ ಅಪೋಸಿಟ್ ಬೋಟ್ ನವನ್ ಬಂದ ಅವಾಗ ಏನ್ ಮಾಡ್ತೀರಾ ನಿಲ್ಲಿಸ್ಬೇಕಂದ್ರೆ ರಿವರ್ಸ್ ರಿವರ್ಸ್ ಹಾಕಿ ಸ್ಪೀಡ್ ಕೊಡ್ಬೇಕು ನಿಲ್ತದೆ ರಿವರ್ಸ್ ಹಾಕಿ ಸ್ಪೀಡ್ ಕೊಟ್ರೆ ಇದು ಬ್ರೇಕ್ ಇಲ್ವಾ ಬ್ರೇಕ್ ಇಲ್ಲ ಬ್ರೇಕ್ ಏನಿಲ್ಲ ರಿವರ್ಸ್ ಹಾಕಿ ಸ್ಪೀಡ್ ಕೊಟ್ರೆ ನಿಲ್ತದೆ ಓ ಇದು ಯಾವ್ದು ಇದ್ರಲ್ಲಿ ರಿವರ್ಸ್ ರಿವರ್ಸ್ ಇದು ಇದು ಸ್ಪೀಡ್ ಕೊಟ್ರೆ ನಿಲ್ತದೆ ಓ ಇದನ್ನ ಹಿಂದೆ ಹೇಳೋದು ಸ್ಪೀಡ್ ಕೊಡೋದು ಇದನ್ನ ಹೌದು ಆದ್ರೆ ಇದು ಎಕ್ಸಲೇಟರ್ ಇದ್ದಾಗೆ ಹೌದು ಎಕ್ಸಲೇಟರ್ ಅದು ಈಗ ನಿಮಗೆ ಸಡನ್ ಆಗಿ ರೌಂಡ್ ರೊಟೇಟ್ ಹೊಡಿಬೇಕಾಯ್ತು ಮಾಡಬಹುದಾ ಯಾವ ಸೈಡ್ ಈಗ ಲೆಫ್ಟ್ ಗೆ ಅಂತ ಇಟ್ಕೊಳ್ಳಿ ಲೆಫ್ಟ್ ಗೆ ಈಗ ತಿರುಗಿಸ್ಬೇಕು ಏನು ಫುಲ್ ಟರ್ನ್ ಅಂದ್ರೆ ಈಗ ಬರ್ತದೆ ಎಷ್ಟು ಸುತ್ತ ಹೊಡಿಬೇಕು ಒಂಬತ್ತುವರೆ ಟರ್ನ್ ಆಗ್ತದೆ ಒಂಬತ್ತು ಸುತ್ತ ಹೊಡಿಬೇಕಾ ಒಂಬತ್ತು ಸುತ್ತ ಹೊಡಿಬೇಕು ಅಂದ್ರೆ ಮೆಲ್ಲ ಟರ್ನ್ ಆಗ್ತಾ ಬರ್ತದೆ ಒಂಬತ್ತು ಸುತ್ತ ಹೊಡಿಯುವವರೆಗೆ ಒಂಬತ್ತು ಸುತ್ತ ಬಂದ್ಮೇಲೆ ಫುಲ್ ಟರ್ನ್ ಆಗ್ತದೆ ಇಲ್ಲ ಬರೀ 4 ಟರ್ನ್ ಹೊಡೆದ್ರೆ ಅಂದ್ರೆ ಅರ್ಧ ಸ್ಪೀಡ್ ಅಲ್ಲಿ ತುಂಬಾ ಜಾಗ ಬೇಕು ಟರ್ನ್ ಆಗ್ಲಿಕ್ಕೆ ಫುಲ್ ಹೊಡಿದ್ರೆ ಅಲ್ಲಿ ಟರ್ನ್ ಆಗ್ತದೆ ಅರ್ಜೆಂಟ್ ಅಲ್ಲಿ ಫುಲ್ ಟರ್ನ್ ಹೊಡ್ಲಿಕ್ಕೆ ಸಿಗ್ತದೆ ಅವಾಗ ಅಲ್ಲಿ ಟರ್ನ್ ಆಗ್ತದೆ ಎಲ್ಲ ಟರ್ನ್ ಮಾಡೋದಾದ್ರೆ ದೂರದಲ್ಲಿ ಟರ್ನ್ ಆಗ್ತದೆ ಯಾವತ್ತಾದ್ರೂ ನಿಮ್ ಕೈಯಲ್ಲಿ ಬೋಟ್ ಟರ್ನ್ ಆಗೋತ್ತಿಗೆ ಉಲ್ಟಾ ಹೊಡೆದಿದ್ದು ಪಲ್ಟಿ ಹೊಡೆದಿದ್ದು ಇಲ್ಲ ಇಲ್ಲ ಇದ್ರಲ್ಲಿ ಯಾವತ್ ಹಿಂದೆ ಅದು ಸಣ್ಣ ಬೋಟ್ ಎಲ್ಲ ಆಗಿದೆ ಅದು ಹೈಡ್ರೋಲಿಕ್ ಸ್ಟೇರಿಂಗ್ ಅಲ್ಲ
ರಿವರ್ಸ್ ಹೊಡಿದಿಲ್ಲ ಸ್ಟೇರಿಂಗ್ ಅಲ್ಲಿ ಮೀನ್ ಅಲ್ಲಿ ಇಲ್ಲ ಇಲ್ಲಿದೆ ಅಂತ ಹೇಳಿ ಏನೋ ಹೇಳ್ತಾ ಇದಾರಲ್ಲ ವೈರ್ಲೆಸ್ ಅಲ್ಲಿ ಅದು ವೈರ್ಲೆಸ್ ಅಲ್ಲಿ ಮೆಸೇಜ್ ಸಿಗ್ತದೆ ನಮ್ಗೆ ಇಂಥ ಪೊಸಿಷನ್ ಲಾಂಗ್ ಅಂತ ಹೇಳಿ ಗೊತ್ತಾಗ್ತದೆ ನಮ್ಗೆ ನಮ್ಗೆ ನಾವು ಹೋಗುವಾಗ ಹಿಂದಿಂದ ಬಲೆ ಇಟ್ರೆ ಅಂತ ಹೇಳಿ ಅವಾಗ ಟರ್ನ್ ಮಾಡ್ಕೊಂಡು ಹಿಂದೆ ಬಂದದ್ದು. ಸೊ ಈಗ ಇದ್ರಲ್ಲಿ ಇರುವಂತದ್ದು ಒಂದು ಸ್ಟೇರಿಂಗು, ಆಮೇಲೆ ಅದು ಒಂದು ನಿಮ್ಮ ಸ್ಪೀಡ್ ಮೀಟರ್, ಅದು ಆಮೇಲೆ ಇದು ಮೀನ್ ಕಾಣೋದಕ್ಕೆ, ಆಮೇಲೆ ಇದು ವೈರ್ಲೆಸ್ ಇಷ್ಟೇ. ಜಿಪಿಎಸ್ ಎಲ್ಲಿದೆ? ಜಿಪಿಎಸ್ ಇದೇದಕ್ಕೆ ಇದೆ ಜಿಪಿಎಸ್ ಹೇಳಿ. ಜಿಪಿಎಸ್ ನಮ್ಗೆ ನೀರು ಬಲೆ ಯಾರಾದ್ರೂ ಬಲೆ ಇಟ್ಟರೆ ಲಾಂಗ್ ಪೊಸಿಷನ್ ಇರ್ತಾರೆ, ಅಲ್ಲಿಗೆ ಸೀದಾ ಒಂದು ಎ ಪಾಯಿಂಟ್ ನಂಬರ್ ಉಂಟು, ಒಂದು ಎ ಪಾಯಿಂಟ್ ಕೊಟ್ಟರೆ ಅಲ್ಲಿಗೆ ಸೀದಾ ಸರ್ತ ಹೋಗ್ಲಿಕ್ಕೆ ಆಗ್ತದೆ. ಆ ಗಾಡಿಯಲ್ಲಿ ಜಿಪಿಎಸ್ ಇರುತ್ತೆ ಅಂತ ಹೇಳಿ. ಜಿಪಿಎಸ್ ಉಂಟು ಅವ್ರ ಹತ್ರ, ಅಲ್ಲಿಗೆ ನಾವು ಎ ಪಾಯಿಂಟ್ ಕೊಡ್ಬೇಕು, ಇಷ್ಟು ಗಂಟೆ ದಾರಿ ಇಷ್ಟು ಹೋಗ್ಲಿಕ್ಕೆ ಉಂಟು, ಅಲ್ಲಿಗೆ ಎಲ್ಲ ಗೊತ್ತಾಗ್ತದೆ ತೋರಿಸುತ್ತ. ಇಂಥ ರೂಟ್ ಅಲ್ಲಿ ಹೋದ್ರೆ ಇಷ್ಟು ಗಂಟೆಗೆ ರೀಚ್ ಆಗ್ತದೆ ಅಂತ. ಈಗ ನೀವು ಹೋಗ್ತಾ ಇರ್ತೀರಾ, ನೀರಲ್ಲಿ ಹೋಗ್ತಾ ಇದ್ದೀರಾ, ಹೋಗ್ತಾ ಇರುವತ್ತಿಗೆ ನಿಮ್ಗೆ ಹೇಗಿದೆ, ಲೆಫ್ಟ್ ಹೋಗ್ಬೇಕು ರೈಟ್ ಹೋಗ್ಬೇಕು ಇಲ್ಲಿ ಊರಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಜಿಪಿಎಸ್ ಅಲ್ಲಿ ಗೊತ್ತಾಗ್ತದೆ, ನಂಬರ್ ಅಲ್ಲಿ ಗೊತ್ತಾಗ್ತದೆ, ಗೊತ್ತಾಗ್ತದೆ ಅದು ನಂಬರ್ ಅಲ್ಲಿ ಕಂಪಸ್ ಅಲ್ಲಿ ಗೊತ್ತಾಗ್ತದೆ ನಂಬರ್ ಉಂಟು. ಈಗ 20:42 ಅಂದ್ರೆ ಮಲ್ಪೆ ಸರ್ತ ಬೀಳ್ತದೆ, ಇದೆ ಮಲ್ಪೆ ಸರ್ತ 42 ಲಾಂಗ್ ಅಂದ್ರೆ ನಾವು ಎಷ್ಟು ಬಡ್ಡೆ ಹೋಗ್ತೇವೆ ಅವಾಗ ಲಾಂಗ್ ಅಲ್ಲಿ 42 ಆದ್ರೆ 41-40 ಬಡ್ಡೆ ಹೋದಾಗಿ ಕಡಿಮೆ ಒಂದೊಂದು ಪಾಯಿಂಟ್ ಕಡಿಮೆ ಆಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ಇಲ್ಲಿ 20-21 ಆದ್ರೆ ಈ ಸೈಡ್ ಈ ಸೈಡ್ 21, 22, 23, 24 ಅಂದ್ರೆ ಹೋದಷ್ಟು ಡಿಗ್ರಿ ಈಗ 13 ಈಗ ಇಲ್ಲಿ ಮಲ್ಪೆಯಿಂದ ಸಾಧಾರಣ ಭಟ್ಕಳವರೆಗೆ 13 ಇದು. ಅದು ಭಟ್ಕಳ ಗೊತ್ತಾಗುತ್ತೆ ನಿಮಗೆ? ಭಟ್ಕಳದವರೆಗೆ ಹೌದು. ಅಲ್ಲ ನೀವು ಭಟ್ಕಳ ಹೋಗ್ತೇವೆ ಅಂತ ಗೊತ್ತಾಗುತ್ತೆ? ಹೌದು ಭಟ್ಕಳ ಗೊತ್ತಾಗ್ತದೆ ನಮ್ಗೆ, ಇದರಲ್ಲಿ ಜಿಪಿಎಸ್ ಅಲ್ಲಿ ಗೊತ್ತಾಗ್ತದೆ ಅಲ್ಲ, ಡಿಗ್ರಿ ಚೇಂಜ್ ಆಗ್ತದೆ ಅದು ಭಟ್ಕಳ ದಾಟಿದ್ಮೇಲೆ ಡಿಗ್ರಿ ಚೇಂಜ್ ಆಗ್ತದೆ, ಅದರಲ್ಲಿ 14 ಬರ್ತದೆ. ಅಲ್ಲ ಈಗ ನೀರು ಫುಲ್ ಇರುತ್ತೆ, ಒಂದೇ ಟೈಪ್ ಇರುತ್ತೆ, ಎಲ್ಲಿ ಹೋಗ್ಬೇಕಂತ ಹೇಗೆ ಗೊತ್ತಾಗುತ್ತೆ? ಇದು ಇದರಲ್ಲಿ ಅಲ್ಲ ಜಿಪಿಎಸ್ ಅಲ್ಲಿ ಗೊತ್ತಾಗ್ತದೆ, ಇವರದ್ದು ಜಿಪಿಎಸ್ ಇದು ಮೆಕ್ಯಾನಿಕ್ ಇದ್ದಾರಲ್ಲ ಅವರೆಲ್ಲ ಹೇಳ್ಕೊಡ್ತಾರೆ ನಮ್ಗೆ. ಸ್ಟೇರಿಂಗ್ ಅಲ್ಲಿ ನಾವು ಈಗ ಸೆಟ್ ಮಾಡ್ಕೊಂಡು ಹೋಗ್ತೇವೆ, ನಾವು ಹೋಗುವಾಗ ಹೋಗುವಾಗ ಸೆಟ್ ಆದ್ಮೇಲೆ ಗೊತ್ತಾಗ್ತದೆ ನಮ್ಗೆ ಇಂಥ ನಂಬರ್ ಅಲ್ಲಿ ಹೋಗ್ಬೇಕು, ಇಂದ ಇಷ್ಟು ಗಂಟೆಗೆ ರೀಚ್ ಆಗ್ತದೆ ಅಂತ ಎಲ್ಲ ಗೊತ್ತಾಗ್ತದೆ ಅದ್ರಲ್ಲಿ. ಹೋಗುವಾಗ್ಲೇ ಸೆಟ್ ಮಾಡ್ಕೊಂಡು ಹೋಗ್ತೇವೆ ನಾವು. ಪಾಪ ಈಗ ನಾಡು ಡೋಣಿಯವ್ರಿಗೆ ಇದೆಲ್ಲ ಇರೋದಿಲ್ಲ. ಉಂಟು ಉಂಟು, ಅವ್ರ ಹತ್ರ ಉಂಟು, ಉಂಟು ಜಿಪಿಎಸ್ ಉಂಟು, ಜಿಪಿಎಸ್ ವೈರ್ಲೆಸ್ ಸಸ್ಪೆಂಡರ್ ಎಲ್ಲ. ನೀವು ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಯಾವತ್ತಾದ್ರೂ ಪೂರ್ತಿ ಗಾಳಿ ಬಂದು ಮಳೆ ಬಂದು ಮಧ್ಯ ಫುಲ್ ಮಳೆ ಬಂದು ಸಿಕ್ಕಾಕೊಂಡಿದ್ ನೆನಪಿದೇನೆ? ಅದು ಕೆಲವು ಸಲ ಆಗಿದೆ. ಹಾಗೆ ತುಂಬಾ ಸಲ ಆಗಿದೆ. ಸಿಕ್ಕಾಕೊಂಡಂದ್ರೆ ಅಲ್ಲಿ ಏನಾಗಿಲ್ಲ, ಆಗುದಿಲ್ಲ, ಸ್ವಲ್ಪ ಮೆಲ್ಲ ಮಾಡಿ ನಿಲ್ಲುದು ಅಷ್ಟೇ, ಸ್ವಲ್ಪ ಗಾಳಿ ಮೇಲೆ ಕಡಿಮೆ ಆದ್ಮೇಲೆ ರನ್ನಿಂಗ್ ಮಾಡುದು, ಏನಿಲ್ಲ ಎದುರುವಂತದ್ದು ಏನಾಗುದಿಲ್ಲ. ಗಾಳಿ ಮಳೆ ಜೋರಾದ್ಮೇಲೆ ಸ್ವಲ್ಪ ಬೋಟ್ ನಿಲ್ಸಿ ಓಡಿಸುದು ಈಗೆಲ್ಲ. ಈ ಚಂಡಮಾರುತ ಇರುವತ್ತಿಗೆ ಚಂಡಮಾರುತ ಎಲ್ಲ ಹೋಗುದಿಲ್ಲ, ಕೊಟ್ಟು ಮೆಸೇಜ್ ಸಿಕ್ತದಲ್ಲ, ಹೋಗುದಿಲ್ಲ, ವಾಟ್ಸಪ್ ಅಲ್ಲಿ ಮೆಸೇಜ್ ಮೆಸೇಜ್ ಎಲ್ಲ ಬರ್ತದೆ ಚಂಡಮಾರುತದ್ದು, ಇಂತ ಟೈಮಲ್ಲಿ ಗಾಳಿ ಉಂಟು ಅಂತ ಹೇಳಿ ಸ್ವಲ್ಪ ನೋಡ್ಕೊಳ್ತೇವೆ ಬಡ್ಡೆ ಹೋಗುವಾಗ ನೋಡ್ಕೊಳ್ತೇವೆ, ಅಂದಾಜು ಮಾಡ್ಕೊಳ್ತೇವೆ. ಕತ್ಲಲ್ಲೂ ನೀವು ಇದು ಜಿಪಿಎಸ್ ಮೇಲೆನೆ ಹೋಗೋದು? ಹೌದು, ಕತ್ಲಲ್ಲಿ ಅದರಲ್ಲಿ ಹೋಗು. ಇವತ್ತಿಗೆ ಬೆಳಗ್ಗೆ ಶುರು ಮಾಡಿದ್ವಲ್ಲ, ಹೇಗೆ ಹೊರಟ್ರ ನೀವು ಸ್ಟಾರ್ಟ್ ಸೀದಾ? ಇಲ್ಲೇ ಅಲ್ಲ ನಮ್ಗೆ ಹೋಗಿ ಹೋಗಿ ಅಂದಾಜುಂಟು, ಅದರಲ್ಲಿ ಹೋಗುದು. ನಾಳೆದ್ದು ನಾಳೆ ಗಾಳಿ ಜೋರೆ ಉಂಟು ಅಂತ ಹೇಳಿದ್ರೆ ಇವತ್ತೇ ಮೆಸೇಜ್ ಬರ್ತದೆ ಮೊಬೈಲ್ಗೆ, ಗಾಳಿದೆಲ್ಲ ಮೊಬೈಲ್ಗೆ ಮೊಬೈಲ್ ನೋಡ್ಕೊಂಡು ಹೋಗುದು. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಜನಜಾಗೃತಿ ಮಾಧ್ಯಮದ ವಿಡಿಯೋಗಳು ಸಿಗದಿದ್ದಲ್ಲಿ ಪ್ಲೇಲಿಸ್ಟ್ ಇದೆ, ವಿಡಿಯೋ ಲಿಸ್ಟ್ ಇದೆ, ದಯವಿಟ್ಟು ಅದನ್ನು ಚೆಕ್ ಮಾಡಿದಾಗ ನಿಮಗೆ ಖಂಡಿತವಾಗೂ ಎಲ್ಲ ಹಳೆಯ ವಿಡಿಯೋಗಳು ಸಿಗುತ್ತವೆ. ಧನ್ಯವಾದ.